ಹಬ್ಬ ಅಂದರೆ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿನಲ್ಲಿ ದೇವರಿಗೆ ಅಂತ ಮಾಡುವಂತಹ ನೈವೇದ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಜಾಗನ ಪಡ್ಕೊಂಡಿದೆ ಆ ನೈವೇದ್ಯನ ದೇವರು ತಿಂದಿದ್ದಾನೆ ಅಂದ್ಕೊಂಡು ಆಮೇಲೆ ನಾವು ಹುಟ್ಟಗಿಳಿಸ್ತೀವಿ ಅದನ್ನು ನಾವು ಪ್ರಸಾದ ರೂಪವಾಗಿ ಅಂತ ಹೇಳ್ತೀವಿ ನಮಗೆ ಶಬರಿಕತೆ ಗೊತ್ತು ಅವಳು ಶ್ರೀರಾಮನ ಸಾಕ್ಷಾತ್ ದೇವರು ಅಂತ ನಂಬಿದ್ದವಳು ಏನು ಮಾಡಿದ್ಲು ದೇವರು ಬಂದ ಹಾಗಿದ್ರೆ ತಿಂತನ ನೈವೇದ್ಯನ ನಮ್ಮಲ್ಲಿ ದೇವ್ರ ಬಗ್ಗೆ ನಮಗೆ ಪ್ರೀತಿಗಿಂತ ಭಯ ಜಾಸ್ತಿ ನೋಡಿ ದೇವರಿಗೆ ಏನು ಅಪಚಾರ ಆಗ್ಬಿಡುತ್ತೋ ಏನು ಅಯ್ಯೋ ಇನ್ನೇನಾಗುತ್ತೋ ನಾವಿಷ್ಟೆಲ್ಲ ಸೈಂಟಿಫಿಕ್ಕಾಗಿ ಇಷ್ಟೆಲ್ಲ ಪ್ರಶ್ನೆ ಕೇಳ್ತೀವಲ್ಲ ದೇವ್ರ ಬಂದು ನೈವೇದ್ಯ ತಿನ್ನಲ್ಲ ಅಂದರೆ ಯಾಕೆ ಈ ಪರಂಪರೆ ಪ್ರತೀತಿ ಉಳ್ಕೊಂಡಿದೆ ನಮಸ್ಕಾರ ನಿಮ್ಮನೆಗಳಲ್ಲಿ ಈ ತರಹದ ತಲೆರಾಟ ಮಾಡೋ ಮಕ್ಳು ಇರ್ತಾರ ಇಲ್ವೋ ಗೊತ್ತಿಲ್ಲ ನಮ್ಮನಲ್ಲಂತೂ ಇದ್ದಾರೆ ನಾನು ಕೂಡ ಈ ತರ ತಲೆರಾಟ ಮಾಡಿದ್ದೆ ಅದೇನಂದ್ರೆ ಈ ಹಬ್ಬಗಳ ಹತ್ರ ಬಂದರೆ ಮನೆಯಲ್ಲಿ ತುಂಬ ರುಚಿ ರುಚಿಯಾದ ತಿಂಡಿಗಳನ್ನ ಮಾಡ್ತೀವಿ ಹಬ್ಬ ಅಂದ್ರೆ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿನಲ್ಲಿ ತಿಂಡಿ ಕೂಡ ತುಂಬ ಪೂಜೆ ಪುನಸ್ಕಾರದಷ್ಟೇ ನಮ್ಮಲ್ಲಿ ಮಾಡುವಂತಹ ದೇವರಿಗೆ ಅಂತ ಮಾಡುವಂತಹ ನೈವೇದ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಜಾಗನ ಪಡ್ಕೊಂಡಿದೆ ಹಾಗಾದ್ರೆ ಈ ದೇವರಿಗೆ ನಾವು ನೈವೇದ್ಯ ಅಂತ ಮಾಡಿ ನಾವೇನೇನು ತಿಂತೀವಿ ಅದನ್ನೆಲ್ಲ ನಾವು ದೇವ್ರಿಗೆ ನೈವೇದ್ಯ ಕೊಡ್ತೀವಿ ನೀವು ಭಾರತದ ಉದ್ದಗ್ಲಕ್ಕೂ ನೋಡಿದ್ರೆ ಅವರವರ ಆಹಾರ ಪದ್ಧತಿ ಏನಿದೆ ಅದನ್ನೆಲ್ಲ ನಾವು ದೇವ್ರಿಗೆ ಕೂಡ ತಿನ್ನಿಸ್ತೀವಿ ಅದನ್ನೇ ನೈವೇದ್ಯ ಅಂತ ಕರಿತೀವಿ ಆ ನೈವೇದ್ಯನ ದೇವರು ತಿಂದಿದ್ದಾನೆ ಅಂದ್ಕೊಂಡು ಆಮೇಲೆ ನಾವು ಹುಟ್ಟಗಿಳಿಸ್ತೀವಿ ಅದನ್ನು ನಾವು ಪ್ರಸಾದ ರೂಪವಾಗಿ ಅಂತ ಹೇಳ್ತೀವಿ ಸೊ ದ ಕ್ವೆಶ್ಚನ್ ಈಸ್ ದೇವರು ಬಂದ ಹಾಗಿದ್ರೆ ತಿಂತನಾ ನೈವೇದ್ಯನಾ ಈ ನಾವು ಏನೇನೋ ಎಲ್ಲ ನಮಗೂ ಗೊತ್ತು ದೇವ್ರೇನು ಬಂದು ತಿನ್ನಲ್ಲ ಬಿಡು ಬಟ್ ಮಾಡೋದಂತೂ ಮಾಡ್ತೀವಿ ನಾವು ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ದೇವರಿಗೆ ಬೇರೆ ಬೇರೆ ಇಷ್ಟ ಅಂತ ನಾವು ಅಂದ್ಕೊಂಡು ಕೃಷ್ಣಂಗೆ ಬೆಣ್ಣೆ ಇಷ್ಟ ಚಕ್ಲಿ ಇಷ್ಟ ಕೋಡ್ಬೆಳೆ ಇಷ್ಟ ಗಣೇಶಂಗೆ ಮೋದಕ ಇಷ್ಟ ಇನ್ನೂ ಇನ್ನ ದೇವಿಗೆ ಮೊಸರನ್ನ ಇಷ್ಟ ಚಿತ್ರಾನ್ನ ಇಷ್ಟ ವಿಷ್ಣುವಿಗೆ ಇನ್ನೇನು ಇಷ್ಟ ಅಂತ ನಾವು ಚಿತ್ರ ನಮಗೇನೇನು ಇಷ್ಟ ಅದನ್ನೆಲ್ಲ ತುಂಬ ರುಚಿಯಾಗಿರುವಂತಹ ಖಾದ್ಯಗಳನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತೀವಿ ಅಲ್ವಾ ಇದು ನಮ್ಮ ಪ್ರತೀತಿ ನಮ್ಮ ಪರಂಪರೆ ದೇವರು ಬಂದು ತಿನ್ನಲ್ಲ ಅಂದರೆ ನಮ್ಮಲ್ಲಿ ಯಾಕೆ ಉಳ್ಕೊಂಡಿದೆ ಇದು ನಾವು ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಇಷ್ಟೆಲ್ಲ ಪ್ರಶ್ನೆ ಕೇಳ್ತೀವಲ್ಲ ದೇವರು ಬಂದು ನೈವೇದ್ಯ ತಿನ್ನಲ್ಲ ಅಂದರೆ ಯಾಕೆ ಈ ಪರಂಪರೆ ಪ್ರತೀತಿ ಉಳ್ಕೊಂಡಿದೆ ಒಂದು ಪುಟಾಣಿಕ್ ಕಥೆ ಹೇಳ್ತೀನಿ ಇಟ್ಸ್ ಅ ವೆರಿ ಸ್ಮಾಲ್ ಸ್ಟೋರಿ ಹೀಗೆ ಯಾರೋ ಒಬ್ಬರು ತುಂಬ ವಯಸ್ಸಾದ ದಂಪತಿಗಳು ಒಂದು ದೇವರನ್ನು ಪೂಜೆ ಮಾಡ್ತಾಯಿದ್ರು ಅವರ ವೃತ್ತಿನೇ ಅರ್ಚಕ ವೃತ್ತಿ ದಿನವೂ ಯಾವುದೋ ಒಂದು ಪತ್ನಿ ತುಂಬ ಭಯಭಕ್ತಿಯಿಂದ ಯಾವುದೋ ಒಂದು ನೈವೇದ್ಯ ತಯಾರು ಮಾಡಿಬಿಟ್ಟು ಆ ದೇವರಿಗೆ ನೈವೇದ್ಯಕ್ಕೆ ಕೊಡ್ತಾಯಿದ್ರು ಗಂಡ ತೊಗೊಂಡು ಹೋಗಿ ಪೂಜೆ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ವಾಪಸ್ ಮನೆಗೆ ತೊಗೊಂಬರ್ತಾಯಿದ್ರು ಅವರಿಗೊಬ್ಬ ಮಗ ಇದ್ದ ಚಿಕ್ಕವನು ಐದಾರು ವರ್ಷದ ಮಗು ಇರ್ಬೋದು ಅವನು ಒಂದಿನ ಏನಾಯ್ತು ಈ ಪೂಜೆ ಇದ್ದಂತಹ ಅರ್ಚಕರಿಗೆ ಹುಷಾರಿರಲಿಲ್ಲ ಹುಷಾರ್ ತಪ್ತು ಜ್ವರ ಬಂತು ಆದರೆ ಅವರಿಗೆ ದಿನವೂ ದೇವರಿಗೆ ಆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಕೊಡೋ ಪ್ರತೀತಿ ಇದ್ದಿದ್ದರಿಂದ ಇವತ್ತು ಕೊಡೋಕ್ಕಾಗ್ತಿಲ್ವಲ್ಲ ದೇವ್ರೆ ಈ ಥರ ಜ್ವರ ಬಂದಿದ್ದೀಯಾ ಏನು ಮಾಡೋದು ಅಂತ ತಲೆ ಬಿಸಿ ಆಯಿತು ಆವಾಗ ಅವರ ಹೆಂಡತಿ ಹೇಳಿದರು ಅಯ್ಯೋ ನೀವು ಜ್ವರ ಇಷ್ಟೊಂದು ಜ್ವರ ಬಂದಿದೆ ಹೇಗೆ ನೀವು ತಣ್ಣೀರಲ್ಲಿ ಸ್ನಾನ ಮಾಡಿ ಹೇಗೆ ಆ ನೈವೇದ್ಯನ ಹೊತ್ಕೊಂಡು ಆ ದೇವಸ್ಥಾನದವರೆಗೆ ಹೋಗಿ ಮಾಡ್ತೀರಾ ನಿಮ್ಮ ದೇಹ ಸ್ಥಿತಿನಲ್ಲಿ ಇವತ್ತು ಸಾಧ್ಯ ಇಲ್ಲ ಮಗನ ಕಳ್ಸೋಣ ಅಂತ ಅವರಿಗೆ ಇನ್ನು ಐದಾರು ವರ್ಷದ ಮಗು ಯಾವಾಗಲೂ ಆಟ ಆಡಿಕೊಂಡು ತುಂಟಾಟ ಚೇಷ್ಟೆ ಮಾಡಿಕೊಂಡು ದೇವರು ಅಂದರೆ ಏನೂ ಗೊತ್ತಿಲ್ಲ ನೈವೇದ್ಯ ಅಂದರೆ ಏನೂ ಗೊತ್ತಿಲ್ಲ ಈ ಮಗು ಹತ್ರ ಹೇಗೆ ಕಳಿಸೋದು ಏನು ಏನು ಅಪಚಾರ ಆಗ ನಮ್ಮಲ್ಲಿ ದೇವ್ರ ಬಗ್ಗೆ ನಮಗೆ ಪ್ರೀತಿಗಿಂತ ಭಯ ಜಾಸ್ತಿ ನೋಡಿ ದೇವ್ರಿಗೆ ಏನು ಅಪಚಾರ ಆಗ್ಬಿಡುತ್ತೋ ಏನು ತೊಂದರೆ ಅಯ್ಯೋ ಇನ್ನೇನಾಗುತ್ತೋ ಆ ಮಗು ಏನಾದರೂ ಮಾಡಿದರೆ ಅಂತ ಹೆದರಿಕೆ ಆಗುತ್ತೆ ಹೆಂಡತಿ ಎಷ್ಟಾದರೂ ಗಂಡನ ಮೇಲೆ ಪ್ರೀತಿ ಹೇಳ್ತಾರೆ ಬೇಡ ಕಳ್ಸೋಣ ಇಟ್ಸ್ ಓಕೆ ಮಾಡ್ತಾನ ಅವನು ದಿನ ನೀವು ಮಾಡೋ ಪೂಜೆ ನಿಮ್ಮನ್ನು ತುಂಬ ಸರಿ ನೋಡಿದ್ದಾನೆ ಸೊ ಇಟ್ಸ್ ಫೈನ್ ಅಂತ ಸೊ ಮಗು ಹತ್ರ ಕೊಟ್ಬಿಟ್ಟು ತಿಂಡಿ ಏನು ಮಾಡಿದ್ರು ಆ ನೈವೇದ್ಯನ ಕೊಟ್ಬಿಟ್ಟು ಕಳಿಸ್ತಾರೆ ಆ ಮಗು ದೇವಸ್ಥಾನಕ್ಕೆ ಹೋಗುತ್ತೆ ಅದು ಮಾಮೂಲಿ ಥರ ನಮ್ಮ ದೇವಸ್ಥಾನಗಳಲ್ಲಿ ನೋಡುವಂಥ ಒಂದು ಶಿಲಾ ವಿಗ್ರಹ ಮಗುವಿಗೆ ಅದು ಶಿಲಾವಿಗ್ರಹ ಅಂತ ಅನಿಸಿಲ್ಲ ದೇವ್ರ ಮುಂದೆ ಇಟ್ಕೊಂಡು ನೈವೇದ್ಯ ಇಟ್ಕೊಂಡು ಅಪ್ಪ ಮಾಡೋದನ್ನು ಏನೇನು ನೋಡಿರುತ್ತೆ ದೇವರಿಗೆ ಅಭಿಷೇಕ ಸ್ನಾನ ಮಾಡಿಸುತ್ತೆ ಆಮೇಲೆ ಹೂವು ಅಲ್ಲೇನು ಇದ್ದಿದ್ದು ಹೂವು ಪತ್ರೆ ಗಂಧ ಅಪ್ಪನಿಂದ ನೋಡಿ ಏನು ಕಲ್ತಿರುತ್ತೆ ಅದನ್ನೆಲ್ಲ ಮಾಡುತ್ತೆ ಆ ಮಗು ಸೊ ದೇವ್ರ ಮುಂದೆ ನೈವೇದ್ಯ ಇಟ್ಕೊಂಡು ಗಂಟೆ ಬಾರಿಸಿ ಆರತಿ ಎತ್ತಿ ಎಲ್ಲ ಮಾಡಾಯಿತು ನೈವೇದ್ಯಕ್ಕೆ ಕಣ್ಮುಚ್ಕೊಂಡು ದೇವರೇ ಬಂದುಬಿಟ್ಟು ದಯವಿಟ್ಟು ನೈವೇದ್ಯ ತಗೋ ಅಂತ ಕೇಳುತ್ತೆ ಬಂದ ದೇವರು ಇಲ್ಲ ನಾನು ನೀವು ಎಲ್ಲ ನೈವೇದ್ಯ ಇಟ್ಕೊಂಡು ದೇವ್ರನ್ನ ಕರೆದ್ರೆ ಬಹುಶಃ ಬರಲ್ಲ ದೇವರು ಆ ಮಗು ಕೂಡ ಕಣ್ಮುಚ್ಕೊಂಡು ಕರೆಯುತ್ತೆ ಬರಲ್ಲ ದೇವರು ಕೊನೆಗೆ ಆ ಮಗುವಿಗೆ ಏನು ಮಾಡಿದ್ರು ಅದಕ್ಕೆ ಆ ಕಾನ್ಸೆಪ್ಟ್ ಗೊತ್ತು ದೇವರಿಗೆ ಅಂತ ಮಾಡಿರೋ ಆಹಾರ ಇದು ಫುಡ್ಡು ಸೊ ದೇವರಿಗೆ ಹಸಿವಾಗಿದೆ ದೇವರು ಬಂದ್ಬಿಟ್ಟು ಅದನ್ನು ತಿನ್ನಬೇಕು ಅನ್ನೋದು ಆ ಮಗುವಿನ ತಲೆಯಲ್ಲಿರುವ ಸತ್ಯ ನಮ್ಮ ನಿಮ್ಮ ಹತ್ರ ಇಟ್ಸ್ ಜಸ್ಟ್ ನಾಟ್ ಅ ರಿಚುವಲ್ ಸುಮ್ಮನೆ ಏನೋ ದೇವ್ರಿಗೆ ನೈವೇದ್ಯ ತೋರಿಸ್ಬಿಟ್ಟು ನಾವೇ ತಿನ್ನೋದಲ್ಲ ಆ ಮಗುವಿನ ತಲೆಯಲ್ಲಿ ಅದರ ಮುಗ್ಧವಾದ ನಂಬಿಕೆನಲ್ಲಿ ದೇವರು ಆ ಶಿಲೆ ಒಳಗಿಂದ ಬಂದುಬಿಟ್ಟು ಆ ಆಹಾರವನ್ನು ತಿನ್ನುತ್ತಾನೆ ಅನ್ನೋದು ಆ ಮಗುವಿನ ನಂಬಿಕೆ ಕರಿಯುತ್ತೆ ಪ್ರಾರ್ಥನೆ ಮಾಡುತ್ತೆ ಕೂತ್ಕೊಳ್ಳುತ್ತೆ ಅಳತ್ತೆ ಕೊನೆಗೆ ಜೋರಾಗಿ ಅಳಕ್ಕೆ ಶುರು ಮಾಡುತ್ತೆ ನೀನು ಬರ್ದೇ ಹೋದರೆ ನನಗೆ ಮನೆಯಲ್ಲಿ ಅಪ್ಪ ಬೈತಾರೆ ನಾನು ಪೂಜೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾರೆ ನಿನ್ನಿಂದ ನಾನು ಸುಮ್ಮನೆ ಬೈಸ್ಕೋಬೇಕು ನೀನು ದಿನ ಅಪ್ಪ ಮಾಡಿದರೆ ತಿಂತಾ ಇದ್ದೆ ಅಪ್ಪ ತಂದು ಕೊಟ್ಟರೆ ನೀನು ತಿಂತಾ ಇದ್ದೆ ಆ ಮಗುವಿಗೆ ಗೊತ್ತಿಲ್ಲ ಅಪ್ಪ ಕೂಡ ನೈವೇದ್ಯನ ತೋರಿಸಿ ಹೋಗ್ತಾಯಿದ್ರು ಅಂತ ಆ ಮಗುವಿಗೆ ಗೊತ್ತಿಲ್ಲ ನೀನು ಅಪ್ಪ ತಂದರೆ ತಿಂತಾಯಿದ್ದೆ ನೀನು ಇವತ್ತು ತಿಂದಿಲ್ಲ ಅಂದರೆ ಒಂದು ಅಮ್ಮ ಚೆನ್ನಾಗಿ ಮಾಡಿಲ್ಲ ಅಮ್ಮ ಮಾಡೋ ರೀತಿ ತಿಂಡಿ ಸರಿಯಾಗಿ ಮಾಡಿಲ್ಲ ಅಥವಾ ನಿಮಗೇನೋ ಬೇಜಾರಾಗಿದೆ ನಾನೇನೋ ಪೂಜೆ ಮಾಡಿದ್ದು ಸರಿಯಾಗಿಲ್ಲ ನಂಗೆ ಗೊತ್ತಿಲ್ಲ ನೀನು ನೀನು ತಿಂದೆ ಹೋದರೆ ನಾನು ಮನೆಯಲ್ಲಿ ಬೈಸ್ಕೊತೀನಿ ಅಂತ ಸರಿ ಈ ಥರ ಆಗುತ್ತೆ ದೇವ್ರೇನು ಮಾಡ್ತಾರೆ ಇನ್ನೇನು ಮಾಡೋದು ಅಷ್ಟು ಮುಗ್ಧವಾಗಿ ಕಂಪ್ಲೀಟ್ ಡಿವೋಷನ್ ಫೇತ್ ಏನು ಕರಿತೀವಿ ಅಷ್ಟು ಶ್ರದ್ಧೆಯಲ್ಲಿ ಆ ಕಲ್ಲಿನ ಒಳಗೆ ಭಗವಂತ ಇದ್ದಾನೆ ಅವನು ಬಂದವು ಆಹಾರ ತಿಂತಾನೆ ಅಂತ ನಂಬಿಕೊಂಡಿರೋ ಮಗುವಿನ ನಂಬಿಕೆಗೆ ಘಾಸಿ ಆಗದೆ ಇರಲಿ ಅಂತ ದೇವರು ಬರ್ತಾನೆ ಪಾತ್ರೆ ಖಾಲಿ ಮಾಡ್ತಾನೆ ಮಗು ಹೇಳುತ್ತೆ ನಾನು ಆ ಕಡೆ ತಿರ್ಕೊಂಡು ಕೂತ್ಕೊತೀನಿ ನಾನೇನು ನೋಡಲ್ಲ ನೀನು ಇರೋದು ನೀನೇನು ನಾಚಿಕೆ ಪಟ್ಕೊಳ್ಳೋದು ಬೇಡ ಅಂತ ದೇವರು ತಿಂತಾನೆ ಮಗು ಖಾಲಿ ಪಾತ್ರೆ ಮನೆಗೆ ಹೋಗುತ್ತೆ ಖಾಲಿ ಪತ್ರೆ ನೋಡ್ಬಿಟ್ಟು ಹೆಂಡ್ತಿಗೆ ಆಶ್ಚರ್ಯ ಆಗುತ್ತೆ ಏನಿದು ಖಾಲಿ ಏನು ಮಾಡಿದೆ ತಿಂದುಬಿಟ್ಟಿ ಆ ದಾರಿ ಮೇಲೆ ಅವು ಹೇಳಿದ್ ನಾನೇನು ತಿನ್ನಲಿ ಆ ದೇವರು ತಿಂದ ನೀನು ದೇವ್ರಿಗೆ ತಾನೇ ಕಳಿಸಿದ್ದೆ ನೈವೇದ್ಯ ಆ ದೇವ್ರು ತಿಂದ್ಬಿಟ್ಟ ನೈವೇದ್ಯ ನಾನು ತಂದೆ ತಾಯಿ ಮುಖ ಮುಖ ನೋಡ್ಕೊಳ್ತಾರೆ ಇದೇನು ಅಪಚಾರ ಮಾಡ್ಬಿಡ್ತೀವಿ ಮಗು ಮೋಸ್ಟ್ಲಿ ಯಾಕೆಂದರೆ ಅವರಿಗೆ ಅದು ಇಮ್ಯಾಜಿನೇ ಮಾಡ್ಕೊಳಕ್ ಆಗ್ದಿರುವಂತಹ ಸತ್ಯ ಕಲ್ಲಿನ ಶಿಲೆ ಅಂತ ಅಷ್ಟೆಲ್ಲ ವರ್ಷ ತಂದೆ ಪೂಜೆ ಮಾಡಿದ್ರು ಈ ನೆವರ್ ಆ್ಯಕ್ಚುಲಿ ರಿಯಲೈಸ್ಡ್ ಆ ಶಿಲೆ ಒಳಗಡೆ ಒಬ್ಬ ದೇವರು ಇದ್ದಾನೆ ಅನ್ನುವಂಥ ಭಾವ ಆ ತಂದೆಗೆ ಯಾವತ್ತು ಬಂದೇ ಇರಲಿಲ್ಲ ಏನು ಮೊನಟೆನಸಾಗಿ ಮೆಕ್ಯಾನಿಕಲ್ ಆಗಿ ಹೆಂಡ್ತಿ ನೈವೇದ್ಯ ಮಾಡಿಕೊಡ್ತಾ ಇದ್ಲು ಗಂಡ ತೊಗೊಂಡೋಗಿ ನೈವೇದ್ಯ ಮಾಡ್ತಾಯಿದ್ದ ಆದರೆ ಆ ಶಿಲೆ ಒಳಗಡೆ ಇರುವಂತಹ ಭಗವಂತ ಆ ಮಗುವಿನ ಪ್ರೀತಿಗೆ ಶ್ರದ್ಧೆಗೆ ನಂಬಿಕೆಗೆ ಒಲಿದುಬಿಟ್ಟು ಪ್ರತ್ಯಕ್ಷ ಆಗಿ ನೈವೇದ್ಯ ತಿನ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಂಬಕ್ಕಾಗಲ್ಲ ಅವರಿಬ್ಬರಿಗೆ ಈ ಏನೋ ಸುಳ್ಳು ಹೇಳ್ತಾ ಇದೆ ಇವನೇ ಎಲ್ಲೋ ಮೋಸ್ಟ್ಲಿ ಹಸಿವಾಗಿರಬೇಕು ಏನೋ ಆಗಿರಬೇಕು ತಿಂದಿರಬೇಕು ಅಂತ ಜ್ವರ ಬಂದಿದ್ದರೂ ಅರ್ಚಕರು ಏನು ಮಾಡ್ತಾರೆ ಮತ್ತೆ ಸ್ನಾನ ಮಾಡಿಬಿಟ್ಟು ಇನ್ನೊಂದು ರೌಂಡು ಕೊಡು ಏನೋ ಅಪಚಾರ ಆಗಿಬಿಟ್ಟಿದೆ ಯಾಕೆಂದರೆ ದೇವ್ರ ಬಗ್ಗೆ ಭಯ ಆ ಮಗುವಿನಲ್ಲಿದ್ದಿದ್ದು ಮುಗ್ಧ ಪ್ರೀತಿ ಇವರಿಗೆ ದೇವ್ರ ಬಗ್ಗೆ ಇರೋದು ಭಯ ಆ ನೈವೇದ್ಯ ಮತ್ತೆ ಮಾಡಿಕೊಂಡು ದೇವ್ರ ಹತ್ರ ಹೋಗ್ತಾರೆ ಆವಾಗ ದೇವ್ರ ಮುಂದಿಟ್ಟು ಅಯ್ಯೋ ಏನೋ ಉಪಚಾರ ಮಾಡಿಬಿಟ್ಟಿದ್ದಾನೆ ನನ್ನ ಮಗುವಿಗೆ ಏನೋ ತೊಂದರೆ ಮಾಡಬೇಡ ಗೊತ್ತಾಗಲ್ಲ ಅದು ಅಂತ ದೇವ್ರ ಮುಂದಿಟ್ಟು ಕ್ಷಮಾಪಣೆ ಕೇಳ್ಕೋತಾರೆ ಬರ್ತಾರೆ ಆವಾಗ ಆ ಕಲ್ಲಿನ ಶಿಲೆಯಿಂದ ಒಂದು ಸೆಂಟೆನ್ಸ್ ಮಾತು ಹೊರಡುತ್ತೆ ವಾಕ್ಯ ಹೊರಡುತ್ತೆ ನೋಡು ನಾನೇ ತಿಂದಿದ್ದೀನಿ ಮಗುಗೆ ಬೈಬೇಡ ನಿಜವಾಗ್ಲೂ ನಾನೇ ತಿಂದಿರೋದು ಅರ್ಚಕರಿಗೆ ಆಶ್ಚರ್ಯ ಆಗೋಗುತ್ತೆ ಇಷ್ಟು ವರ್ಷಗಳು ಇಷ್ಟೊಂದು ದಶಕಗಟ್ಟಲೆ ನಾನು ಸೇವೆ ಮಾಡಿದ್ರು ನಾನು ನೈವೇದ್ಯ ಮಾಡಿ ಅರ್ಪಿಸಿದ್ರು ಯಾವತ್ತೂ ನೀನು ನನಗೆ ಒಲಿಲಿಲ್ಲ ನೀನು ಬಂದು ತಿನ್ನಲಿಲ್ಲ ಮಗು ಒಂದು ಕರೆದು ಹೇಗೆ ಬಂದುಬಿಟ್ಟೆ ನೀನು ಅಂತ ಆವಾಗ ದೇವರು ಹೇಳ್ತಾನೆ ನೋಡು ನಾನೇ ತಿಂದಿರೋದು ಯಾಕೆಂದರೆ ಆ ಮಗುವಿಗೆ ಈ ಕಲ್ಲಿನ ಒಳಗಡೆ ಒಬ್ಬ ಭಗವಂತ ಇದ್ದಾನೆ ಅನ್ನೋದು ಆ ಮಗುವಿನ ನಂಬಿಕೆ ಶ್ರದ್ಧೆ ಅದೇ ನಂಬಿಕೆಯಿಂದ ಅದೇ ಶ್ರದ್ಧೆಯಿಂದ ನನಗೆ ನನ್ನ ಮುಂದೆ ನೈವೇದ್ಯ ಆಹಾರ ತಂದಿಟ್ಟು ತಿನ್ನು ಅಂತ ಕೇಳ್ತು ಆ ಮಗು ನಾನೇನಾದರೂ ತಿಂದಿಲ್ಲ ಅಂತಾದರೆ ನಾನು ದೊಡ್ಡವ್ರ ಜೊತೆ ವರ್ತಿಸಿದಾಗ ನಾನು ಏನೂ ನನಗೆ ಸಂಬಂಧ ಇಲ್ಲ ಅಂತ ನಿಂತಿದ್ರೆ ಆ ಮಗುವಿಗೆ ಭಗವಂತ ಅನ್ನುವ ಒಂದು ಕಲ್ಪನೆಯಲ್ಲೇ ವಿಶ್ವಾಸ ಹೊರಟೋಗ್ತಾ ಇತ್ತು ಶ್ರದ್ಧೆ ಹೊರಟೋಗ್ತಾ ಇತ್ತು ಕಲ್ಲಿನೊಳಗೆ ಭಗವಂತ ಇದ್ದಾನೆ ಅನ್ನುವಂತಹ ನಂಬಿಕೆನ ಪ್ರೂವ್ ಮಾಡಬೇಕಾಗಿರುವಂತಹ ಆ ಬರ್ಡನ್ನು ಆ ಪ್ರೂವ್ ಮಾಡಲೇಬೇಕಾಗಿರುವಂತಹ ಹೊಣೆ ನನ್ನ ಮೇಲಿತ್ತು ನಿನ್ನ ಮಗುವಿನ ಶ್ರದ್ಧೆ ಉಳಿಸೋಕ್ಕೆ ನಾನು ನೈವೇದ್ಯ ತಿಂದೆ ಅಂತ ಆ ಶಿಲೆ ಒಳಗಡೆ ಯಾವ ದೇವರು ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ರು ದೇವ್ರು ಹೇಳ್ತಾನೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ ಇಟ್ ಮೇ ಬಿ ಅ ಸ್ಟೋರಿ ಮೇ ಬಿ ದ ಟ್ರೂತ್ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಭಾರತೀಯರು ದೇವರ ಮುಂದೆ ಆಹಾರವನ್ನು ನೈವೇದ್ಯ ಅಂತ ಅರ್ಪಿಸೋದ್ರ ಹಿಂದೆ ಇರೋದು ದೇವರ ಬಗ್ಗೆ ಇರುವಂತಹ ಅಪಾರವಾದ ಶ್ರದ್ಧೆ ಭಕ್ತಿ ಮತ್ತು ಕಾಳಜಿ ನಮಗೆ ಶಬರಿಕತೆ ಗೊತ್ತು ಅವಳು ಶ್ರೀರಾಮನ್ನ ಸಾಕ್ಷಾತ್ ದೇವರು ಅಂತ ನಂಬಿದ್ದವಳು ಏನು ಮಾಡಿದಳು ಪ್ರತಿಯೊಂದು ಹಣ್ಣನ್ನು ಕೂಡ ಕಚ್ಚಿ ಕಚ್ಚಿ ಇದು ನನ್ನ ದೇವರಿಗೆ ಅರ್ಪಿಸೋದಕ್ಕೆ ಚೆನ್ನಾಗಿದೆಯಾ ಅಷ್ಟು ಮಧುರವಾಗಿದೆಯಾ ಅಷ್ಟು ಸಿಹಿಯಾಗಿದೆಯಾ ಇದರಲ್ಲಿ ಹುಳಗಿಳ ಗಿಡ ಏನೂ ಇಲ್ವಾ ಇದರಲ್ಲಿ ಅರೆಕೊರೆ ಏನೂ ಇಲ್ವಾ ಇಸ್ ಇಟ್ ಪರ್ಫೆಕ್ಟ್ ಅಂತ ಪ್ರತಿ ಹಣ್ಣನ್ನು ತಿಂದು ನೋಡಿದ ನಂತರ ದೇವರಿಗೆ ಕೊಟ್ಟಳು ಅವಳ ತಲೆಯಲ್ಲಿ ನಾನು ಆ ದೇವರಿಗಿಂತ ಕೆಳಗಿನವಳು ಇದು ಎಂಜಲು ಇದು ವರ್ಜ್ಯ ಇದನ್ನು ಕೊಡಬಾರ್ದು ಅನ್ನುವಂತಹ ಯಾವ ತರಹದ ಯೋಚನೆಗಳು ಇರಲಿಲ್ಲ ನನ್ನ ದೇವರಿಗೆ ನಾನು ಬೆಸ್ಟ್ ನನ್ನ ಕೈಯ್ಯರುವಂಥದ್ದು ನನ್ನ ಕೈಲಿ ಸಾಧ್ಯ ಆಗುವಂಥದ್ರಲ್ಲಿ ಅತ್ಯುತ್ತಮವಾಗಿ ಕೊಡಬೇಕು ಅನ್ನುವಂಥ ಒಂದೇ ಯೋಚನೆ ಶಬರಿ ತಲೆನಲ್ಲಿತ್ತು ಆದ್ದರಿಂದ ರಾಮ ಅವಳು ಏನು ಕೊಡ್ತಾಳೋ ಅದನ್ನೆಲ್ಲ ಅದು ಎಂಜಲು ಅದು ಕಚ್ಚಿರೋ ಹಣ್ಣು ಅಂತ ಯಾವುದನ್ನು ಯೋಚನೆ ಮಾಡಿದೆ ತಿಂದ ಅಂತ ರಾಮಾಯಣ ಹೇಳುತ್ತೆ ಈ ನೈವೇದ್ಯ ನಮಗೆ ಪುರಿಯಲ್ಲಿ ಕೊಡುವಂತಹ ಅಚ್ಚಪ್ಪನ್ ಬೋಗಿರ್ಬೋದು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕನಿಷ್ಠ ಬಾಳೆಹಣ್ಣು ತೆಂಗಿನಕಾಯಿ ಚೂರು ಖರ್ಜೂರ ಚೂರು ಏನೇನಾದರೂ ನೈವೇದ್ಯ ಅಂತ ಅರ್ಪಿಸೇ ನಾವು ಪೂಜೆ ಮಾಡ್ತೀವಿ ಮಾಡ್ತೀವಲ್ವ ನಾವೆಲ್ಲರೂ ಒಂದು ಕಲ್ಲಿಗೆ ನಾವು ಇದು ಮಾಡಿದ್ರು ಕನಿಷ್ಠ ಪಕ್ಷ ನಾವಲ್ಲೊಂದು ತೆಂಗಿನಕಾಯಿನ ಒಡೆದು ಬಿಟ್ಟು ನಾವು ನೈವೇದ್ಯ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂದರೆ ಅದರ ಹಿಂದೆ ಇರೋದು ಸಮರ್ಪಣಾ ಭಾವ ನಾವು ಇವತ್ತು ಏನೋ ಕಲ್ಲಿನ ಹಾವಿಗೆ ಹಾಲಿರಿದ್ರೆ ಏನು ಎಷ್ಟೊಂದು ಮಕ್ಕಳು ಹಸ್ಕೊಂಡಿರ್ತಾರೆ ಯಾಕೆ ಹಾಲೆರಿತೀವಿ ಯಾಕೆ ತಗೊಂಡೋಗಿ ಹೋಮ ಮಾಡ್ತೀವಿ ಇನ್ನೇನೋ ಮಾಡ್ತೀವಿ ಅನ್ನುವಂತಹ ನೂರಾರು ವಾದಗಳನ್ನು ಕೇಳ್ತೀವಿ ಅದೆಲ್ಲದ್ರ ಹಿಂದೆ ಏನನ್ನಾದರೂ ನಾವು ದೇವರಿಗೆ ನೈವೇದ್ಯ ಮಾಡೋದ್ರ ಹಿಂದೆ ಇರೋದು ಸಂಪೂರ್ಣ ಸಮರ್ಪಣಾ ಭಾವ ಐಡಿಯಾ ಇಸ್ ದಟ್ ಶಬರಿಗೆ ಇದ್ದಂತಹ ನನ್ನ ಹತ್ತಿರ ಸಾಧ್ಯ ಆಗುವಂತಹ ಬೆಸ್ಟ್ ಆಹಾರದ ವಸ್ತುಗಳನ್ನು ಹಸಿವನ್ನು ಹಿಂಗಿಸುವಂತಹ ಯಾವುದಾದ್ರೂ ಸಾಮಗ್ರಿಯನ್ನು ದೇವರಿಗೆ ಕೊಡಬೇಕು ಅನ್ನುವಂತಹ ಭಾವ ನಾವು ಕೊಡೋ ನೈವೇದ್ಯದ ಹಿಂದಿರೋದು ಎಲ್ಲ ಕೊಟ್ಟಿರೋದು ದೇವರೆ ಅನ್ನೋದು ನಮ್ಮ ಭಾರತೀಯ ಪರಂಪರೆಯ ನಂಬಿಕೆ ನಾವು ಇರೋ ಮನೆ ತಲೆ ಮೇಲಿನ ಸೂರು ನಾವು ತಿನ್ನೋ ಅನ್ನ ನಾವು ಹಾಕ್ಕೊಳ್ಳೋ ಬಟ್ಟೆ ನಮ್ಮ ಜೀವನದ ಸುಖ ಸಂತೋಷ ಎಲ್ಲದನ್ನು ನಾವು ದೇವರಿಗೆ ಅರ್ಪಿಸಿದವರು ದೇವರ ದಯೆಯಿಂದ ನಮಗೆ ಈ ಬದುಕು ಸಿಕ್ಕಿದೆ ಅನ್ನುವಂಥದ್ದು ನಮ್ಮ ನಂಬಿಕೆ ಹೀಗಾಗಿ ಆಸ್ ಎ ಥ್ಯಾಂಕ್ಸ್ ಆಸ್ ಎ ಟೋಕನ್ ಆಫ್ ಥ್ಯಾಂಕ್ಸ್ ನನ್ನ ಹೊಟ್ಟೆಗೆ ಆಹಾರ ಕೊಡ್ತಾ ಇರೋ ದೇವರಿಗೆ ನನ್ನ ಕೈಲಾಗಿದ್ದನ್ನು ನಾನು ಕೊಡ್ತೀನಿ ಆ ದೇವರು ಫಿಸಿಕಲಿ ಬಂದು ಕಲ್ಲಿನ ಒಳಗಿಂದ ಬಂದು ವಿಗ್ರಹದ ಒಳಗಿಂದ ಬಂದು ಅದನ್ನು ತಿಂದೇ ಇರಬಹುದು ಆದರೆ ನಂಬಿಕೆ ನಮ್ಮ ಐತಿಹ್ಯದ ಪ್ರಕಾರ ನಮ್ಮ ಪರಂಪರೆ ಪ್ರಕಾರ ಸೂಕ್ಷ್ಮ ರೂಪದಲ್ಲಾದರೂ ನಮ್ಮಲ್ಲೇನು ನಾವು ಸ್ಥೂಲ ಸೂಕ್ಷ್ಮ ಶರೀರಗಳ ಬಗ್ಗೆ ಮಾತಾಡ್ತೀವಿ ಸೂಕ್ಷ್ಮ ರೂಪದಲ್ಲಾದರೂ ದೇವರು ಆ ಆಹಾರವನ್ನು ಗ್ರಹಿಸ್ತಾನೆ ಅದರಲ್ಲಿರೋ ಪ್ರಾಣ ಶಕ್ತಿಯನ್ನು ಗ್ರಹಿಸ್ತಾನೆ ಅನ್ನೋದು ನಮ್ಮ ನಂಬಿಕೆ ಇದಕ್ಕೋಸ್ಕರನೇ ನಾವು ಸಾಮಾನ್ಯವಾಗಿ ನೈವೇದ್ಯದ ಸಮಯದಲ್ಲಿ ನಿಮಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಪರದೆ ಇಳಿಬಿಡ್ತಾರೆ ಇನ್ನು ನಿಮಗೆ ಈಗ ಪುರಿ ಅಂತಹ ಏನು ಜಗನ್ನಾಥಂಗೆ ಏನು ನೈವೇದ್ಯ ಮಾಡ್ತಾರೆ ಆ ನೈವೇದ್ಯದ ಸ್ಮೆಲ್ ಆ ನೈವೇದ್ಯ ಮಾಡ್ತಾ ಇರುವಂತಹ ಘಮ ಕೂಡ ಮೂಗಿಗೆ ಬರೆದ ಹಾಗೆ ಅಂದರೆ ದೇವರು ತಗೊಳ್ಳೋದಕ್ಕಿಂತ ಮುಂಚೆ ಅವನು ಸೇ ಸೇವನೆ ಮಾಡೋದಕ್ಕಿಂತ ಮುಂಚೆ ಆ ಮಾಡ್ತಾ ಇರುವಂಥ ಅಡುಗೆಯವರಿಗೆ ಆ ಸ್ಮೆಲ್ ಬರಬಾರ್ದು ಅಂತ ಮೂಗಿಗೆ ಬಟ್ಟೆ ಕಟ್ಕೊಂಡು ಕೂಡ ತುಂಬ ಕಡೆ ಪ್ರಸಾದದ ತಯಾರಿ ಮಾಡ್ತಾರೆ ದೇವರಿಗೆ ನೈವೇದ್ಯ ಅರ್ಪಿಸಿದ ನಂತರ ಏನು ಉಳಿಯುತ್ತೋ ಅದನ್ನು ನಾವು ಪ್ರಸಾದ ರೂಪವಾಗಿ ಸ್ವೀಕರಿಸ್ತೀವಿ ದಿಸ್ ಈಸ್ ದ ಲಾಜಿಕ್ ಬಿಹೈಂಡ್ ನಿಮಗೆ ಯಾವ ದೇವಸ್ಥಾನ ನಿಮಗೆ ಯಾವ ಹಿಂದೂ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ನಿಮಗೆ ಏನು ಊಟದ ವ್ಯವಸ್ಥೆ ಇರುತ್ತೆ ಅದನ್ನೆಲ್ಲ ಪ್ರಸಾದ ಅಂತನೇ ಕರಿತೀವಿ ಭೋಜನಾಲಯಗಳಲ್ಲಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಅಂತಿರುತ್ತೆ ಅಂದರೆ ದೇವರಿಗೆ ನೈವೇದ್ಯ ಮಾಡಿದ ನಂತರ ಆಹಾರವನ್ನು ನಾವು ಪ್ರಸಾದ ರೂಪವಾಗಿ ಸೇವಿಸ್ತೀವಿ ಸೊ ನಮ್ಮದು ದೇವರಿಗೆ ಅರ್ಪಿಸಿದ ಮೇಲೆ ಆ್ಯಸ್ ಅ ಟೋಕನ್ ಆಫ್ ಥ್ಯಾಂಕ್ಸ್ ನಾವು ಆಹಾರ ವಸ್ತುಗಳನ್ನು ದೇವರಿಗೆ ಕೊಡ್ತೀವಿ ನಮಸ್ಕಾರ